ಏಳುವರೆಯಿಂದ ಏಳು ಮುಕ್ಕಾಲು ಸುಮಾರಿಗೆ ರವಿ ಕೋಕಿತ್ಕರ್ ಅಂತ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಅವರು ಬೆಳಗಾವಿ ನಗರದಿಂದ ಅವ್ರ ನೇಟಿವ್ ಪ್ಲೇಸು ಹಿಂಡಲ್ಗ ಅಂತ ಹಿಂಡಲ್ಗ ಪ್ರಿಸನ್ಸ್ ಏನಿದೆ ಅಲ್ಲಿ ಅದೇ ಹಿಂಡಲ್ಗ ವಿಲೇಜ್ನಲ್ಲಿ ಅವ್ರ ನೇಟಿವ್ ಇದೆ ಅವ್ರ ಮನೆ ಇದೆ ಅಲ್ಲಿಗೆ ಸಾಯಂಕಾಲ ಬೆಳಗಾವಿ ನಗರಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಒಂದು ಹಂಪ್ ಬರ್ತದೆ ಹಿಂಡಲ್ಗ ಏನು ಊರಿದೆ ಊರು ಹತ್ರದಲ್ಲೇ ಊರಲ್ಲೇ ಆ ಹಂಪ್ ಹತ್ರ ವೆಹಿಕಲ್ ಸ್ಲೋ ಆದಾಗ ಇವರು ಒಂದು ಫೋರ್ ವೀಲರ್ನಲ್ಲಿ ಹೋಗ್ತಾ ಇರ್ತಾರೆ ರವಿ ಮತ್ತು ಅವ್ರ ಜೊತೆ ಒಬ್ಬರು ಡ್ರೈವರು ಮತ್ತು ಇನ್ನಿಬ್ಬರು ಹಿಂದೆಗಡೆ ಕೂತು ಟೋಟಲಿ ನಾಲ್ಕು ಜನ ಹೋಗ್ತಾ ಇರ್ತಾರೆ ಒಂದು ಬೈಕ್ನಲ್ಲಿ ಬರ್ತಾರೆ ಬೈಕ್ನಲ್ಲಿ ಬಂದು ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹಿಂದೆಯಿಂದ ಬಂದ್ರ ಮುಂದೆಯಿಂದ ಮುಂದೆಗಡೆಯಿಂದ ಬಂದ್ರ ಅಥವಾ ಹಿಂದೆಗಡೆಯಿಂದ ಫಾಲೋ ಮಾಡಿದಾರ ಅಥವಾ ಅಲ್ಲೇ ನಿಂತಿದ್ರ ಹಂಪ್ ಹತ್ರ ಅವ್ರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಆ ಬೈಕಲ್ಲಿದ್ದಂಥವ್ರು ಒಬ್ಬರು ಮುಂದೆಗಡೆ ಇವರು ಕೂತಿರೋ ಜಾಗಕ್ಕೆ ಅಲ್ಲಿ ಫೈರ್ ಗ್ಲಾಸಿಂದ ಫೈರ್ ಮಾಡ್ತಾರೆ ಫೈರ್ ಮಾಡಿದಾಗ ಅವರಿಗೆ ಚಿನ್ನಿಗೆ ಟಚ್ ಆಗಿ ಅಲ್ಲಿಂದ ಹೋಗಿ ಮತ್ತು ನಂತರ ಡ್ರೈವರ್ ಕೈಗೆ ಅದು ಗುಂಡು ಹೊಡೆದಿದೆ ಒಂದು ರೌಂಡ್ನ ಫೈರಿಂಗ್ ಆಗಿದೆ ಅಂತ ಒಂದು ಸದ್ಯಕ್ಕೆ ಮಾಹಿತಿ ಇರುವಂಥದ್ದು ತಕ್ಷಣ ಅವರು ಸ್ನೇಹಿತರವ್ರನ್ನ ಇನ್ನೊಂದು ವೆಹಿಕಲ್ನಲ್ಲಿ ತಕ್ಷಣ ಇಲ್ಲಿ ಕೇಲಿ ಆಸ್ಪತ್ರೆಗೆ ತೊಗೊಂಬಂದು ಅಡ್ಮಿಟ್ ಮಾಡಿದ್ದಾರೆ ಅವರು ಇಬ್ಬರೂ ಸಹ ನಾವು ಡಾಕ್ಟ್ರಿಗೆ ಮಾತಾಡಿದ ಪ್ರಕಾರ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಅವ್ರಿಗೆ ಮಾತಾಡಿಸ್ಲಾಗಿ ಯಾರು ಏನಾರು ಅವ್ರಿಗೇನಾರು ಡೌಟ್ ಇದೆಯಾ ಅಂತ ಕೇಳಲಾಗಿ ಅವ್ರಿಗೂ ಇನ್ನು ಸದ್ಯಕ್ಕೆ ಎಕ್ಸಾಕ್ಟ್ಲಿ ಏನಿರ್ಬೋದು ಅಂತ ಅವ್ರಿಗೆ ಹೇಳಲಿಕ್ಕೆ ಇದಿಲ್ಲ ಬಟ್ ನಮ್ಮ ಪ್ರಕಾರ ಏನಿದೆ ಒಂದು ಅವರು ವೈಯಕ್ತಿಕ ಆಧಾರ ಎನಿಮಿಟಿ ಇದೆಯಾ ಅಥವಾ ಬೇರೆ ಸಂಘಟನೆ ರಿಲೇಟೆಡ್ ಇದೆಯಾ ಎಲ್ಲದೂ ಸಹ ನಾವು ಕೂಲಂಕುಷವಾಗಿ ವೆರಿಫೈ ಮಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಮುಂದೆ ಇಲ್ಲ ಗಾಡಿ ಡ್ರೈವಿಂಗ್ ಅಲ್ಲ ಡ್ರೈವಿಂಗ್ ಡ್ರೈವರ್ ಒಬ್ಬರು ಇದ್ರು ಫ್ರಂಟ್ ಸೀಟ ಲೆಫ್ಟ್ ಸೈಡ್ ಇವ್ರು ಕೂತಿದ್ರು ಡ್ರೈವರ್ ಪಕ್ಕ ಇವ್ರು ಹೌದು ಅದ್ರ ತಯಾರಿಲಿ ಇದ್ರಂತೆ ಬಟ್ ಇದು ಯಾವ ಆ್ಯಂಗಲಲ್ಲಿ ಆಗಿದೆ ಏನಕ್ಕಾಗಿದೆ ವೈಯಕ್ತಿಕ ವಿಷಯಕ್ಕಾಗಿದೆಯಾ ಅಥವಾ ಸಂಘಟನೆ ವಿಷಯಕ್ಕಾಗಿದೆ ನಾವು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗಿದೆ ಡೆಫಿನೆಟ್ಲಿ ನಮ್ಮ ಆಫೀಸಸ್ ಅಲ್ಲೇ ನಾವು ಟೀಮ್ಸ್ ಮಾಡಿಬಿಟ್ಟಿದ್ದೇವೆ ನೋಡ್ತದೆ ಎಲ್ಲ ನೋಡ್ತೇವೆ ಎಲ್ಲ ಆ್ಯಂಗಲಲ್ಲೂ ನೋಡ್ತೇವೆ ಅದಕ್ಕೆ ಎಕ್ಸಾಕ್ಟ್ಲಿ ಗೊತ್ತಾಗಿಲ್ಲ ಅದು ಚೆಕ್ ಮಾಡಬೇಕು ಅದು ಹೌದೌದು ನಮ್ಮಲ್ಲಿ ಎಲ್ಲ ಕಡೆ ನಾಲ್ಕು ಪಾಯಿಂಟ್ಸ್ ಹಾಕ್ಕೊಂಡು ಎಲ್ಲ ಸೆನ್ಸಿಟಿವ್ ಏರಿಯಾದಲ್ಲಿ ಅಲರ್ಟ್ ಮಾಡಿಕೊಂಡು ನಮ್ಮ ಆಫೀಸಲ್ಲಿ ರೌಂಡ್ಸ್ ಇದ್ದಾರೆ ಸದ್ಯಕ್ಕೆ ನಾಲ್ಕು ಟೀಮ್ನ ನಾವು ಮಾಡಿದ್ದೇವೆ ಮಾಡಿ ಎಲ್ಲ ರೀತಿಯ ತನಿಖೆ ಆಗುವಂಥದ್ದು ಆದಷ್ಟು ಬೇಗ ಯಾರಿದ್ದಾರೆ ಟು ಬ್ರಿಂಗ್ ದ ಅಕ್ಯೂಸ್ಡ್ ಯಾರಿದ್ದಾರೆ ದ ಕಲ್ಪಿಟ್ ಟು ದ ಬುಕ್ ಮ್ಯಾಕ್ಸಿಮಮ್ ಎಫರ್ಟ್ಸ್ ನಾವು ಮಾಡ್ತಾ ಇದ್ದೇವೆ ನಾವು ನಮ್ಮ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸಹ ಆನ್ ದ ಫೀಲ್ಡ್ ನಾವು ಇದ್ದೇವೆ ಸ್ಪಾಟ್ ನೋಡಿ ಮತ್ತು ಇಲ್ಲಿ ಏನು ಇಂಜೋರ್ಡ್ ಇದೆ ಅವ್ರಿಗೂ ಮಾತಾಡಿಸಿ ನೋಡ್ತಾ ಇದ್ದೇವೆ ತಕ್ಷಣ ಒಂದು ಅವ್ರ ಕಡೆಯಿಂದ ಒಂದು ಪ್ರಕರಣವನ್ನು ತಗೊಂಡು ತಕ್ಷಣ ಪ್ರಕರಣ ದಾಖಲಿಸ್ಕೊಂಡು ಜೊತೆಗೆ ಪ್ಯಾರಲಲ್ ಆಲ್ರೆಡಿ ನಮ್ಮ ಟೀಮ್ಸ್ ವರ್ಕ್ ಮಾಡ್ತಾ ಇದೆ ಆದಷ್ಟು ಬೇಗ ಈ ಕೇಸನ್ನು ನಾವು ಕ್ರ್ಯಾಕ್ ಮಾಡ್ತೇವೆ ಅಲ್ಲ ಏನಿಲ್ಲ ಅಂದರೆ ಇನ್ಸಿಡೆಂಟ್ ಆಗಿದೆ ಆದರೂ ಸಹ ಯಾವುದೇ ರ್ಯೂಮರ್ಗೆ ಕಿವಿ ಕೊಡೋದು ಬೇಡ ರ್ಯೂಮರ್ಸ್ ಕೇಳ್ಕೊಂಡು ಅದರಿಂದ ಯಾರು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಡೆಫಿನೆಟ್ಲಿ ಏನಾಗಿದೆ ಅಂತ ನಾವು ತನಿಖೆ ಮಾಡಿಬಿಟ್ಟು ಡೆಫಿನೆಟ್ಲಿ ನಾವು ಅದನ್ನು ಅಕ್ಯೂಸ್ನ ನಾವು ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ ನಮ್ಮ ಟೀಮ್ಸ್ ಎಲ್ಲ ಆ್ಯಕ್ಟಿವ್ ಆಗಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ ದಯವಿಟ್ಟು ಎಲ್ಲರೂ ಕಾಮ್ ಆಗಿರಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೇನೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂತಹ ರವಿ ಕೋಕಿತ್ಕರ್ ಇವರ ಮೇಲೆ ದುಷ್ಕರ್ಮಿಗಳಿಂದ ಫೈರಿಂಗ್ ಆಗಿದೆ ಅವರ ಬಹಳ ಕೂದಲು ಎಳೆಯಷ್ಟು ಗುಂಡು ತಾಗಿ ಅಂದರೆ ಕತ್ತಿಗೆ ಗುಂಡು ತಾಗಿ ಹೋಗಿ ಡ್ರೈವರ್ನ ಕೈಯೊಳಗಡೆಗೆ ಗುಂಡು ಹೋಗಿ ಅದು ಡ್ರೈವರ್ನ ಕೈಗೆ ನಿಂತ್ಕೊಂಡಿದೆ ಗುಂಡು ಸೊ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಾಯಕಾರಿ ಆದಂಥ ಹಲ್ಲೆ ದೇವರ ದಯೆಯಿಂದ ಸುಖಕರವಾಗಿದೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ದುಷ್ಕರ್ಮಿಗಳ ಆಟ ನಡೆಯುವುದಿಲ್ಲ ಹಿಂದುತ್ವಗೋಸ್ಕರ ಇರುವಂತಹ ಶ್ರೀರಾಮ ಸೇನೆ ಸಂಘಟನೆ ಎಂದು ಯಾವತ್ತಿಗೂ ಕೂಡ ನಿಮ್ಮ ಗುಂಡಿಗೆ ನಿಮ್ಮ ಬಾಂಬಿಗೆ ನಿಮ್ಮ ಕತ್ತಿಗೆ ನಿಮ್ಮ ತಲವಾರಿಗೆ ಬೆದರುವಂತಹದ್ದಲ್ಲ ಅಂತನ್ನುವಂಥದ್ದು ದುಷ್ಕರ್ಮಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡಲೇ ಜೈಲ್ ಹಿಂಡೆಲ್ಗ ಸೆಂಟ್ರಲ್ ಜೈಲ್ ಹತ್ರ ಆದಂತಹ ಘಟನೆ ಇದು ಸಿಸಿ ಕ್ಯಾಮೆರಾ ಇರಲೇಬೇಕು ಸೊ ಸಿಸಿ ಕ್ಯಾಮೆರಾ ಮೂಲಕ ಯಾರು ಆ ಬೈಕ್ ಮೇಲೆ ಬಂದಂತಹ ಇಬ್ಬರು ಯಾರು ದುಷ್ಕರ್ಮಿಗಳಿದ್ದಾರೆ ಅವರ ಮೇಲೆ ಕೂಡಲೇ ಕಂಡುಹಿಡಿದು ಅರೆಸ್ಟ್ ಮಾಡಿ ಅವರನ್ನ ಶಿಕ್ಷೆಗೊಳಗೊಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಹಿಂದೂ ಸಮಾಜ ತಾಕತ್ತಾಗಿದೆ ಹಿಂದೂ ಸಮಾಜ ಗಟ್ಟಿಯಾಗಿದೆ
ಹಿಂದೂ ಸಮಾಜ ಧೈರ್ಯದಿಂದ ಇದೆ. ನಿಮ್ಮ ಗುಂಡಿಗೆ ಬೆದರುವಂತಹದ್ದಲ್ಲ ಈ ರೀತಿಯ ಪುಂಡಾಟಿಕೆಯನ್ನ ದುಷ್ಕರ್ಮಿಗಳು ನಿಲ್ಲಿಸಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಈ ಗುಂಡೇಟಿಗೆ ನಿಮ್ಮ ಈ ದುಷ್ಕರ್ಮಕ್ಕೆ ನಿಮ್ಮ ನಿಮ್ಮ ನಾಚಿಕೆಡಿನ ಈ ಕೃತ್ಯಕ್ಕೆ ಉತ್ತರ ಕೊಡುವಂತ ಸಭೆಯನ್ನ ಮಾಡಿ ಆ ನಿಶ್ಚಯ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಡಿಪಾರ್ಟ್ಮೆಂಟ್ ಕೂಡಲೇ ಕಾರ್ಯಪ್ರವೃತ್ತರಾಗಿ ಆ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸಮಾವೇಶ ಕಾರ್ಯಕ್ರಮ ಮಾಡ್ತಾರೆ, ಯಾಕಂದ್ರೆ ಯಾರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ. ನಮ್ಮ ಬಹಳ ನೇರವಾಗಿ ನಾನು ಸಂಜಯ್ ಪಾಟೀಲ್ ಅಂತ ನೋಡ್ರೆ ನಾ ಬಿಜೆಪಿ ಅವ್ರು ಅದು ಕಾರ್ಯಕ್ರಮ ಹಿಂದೂ ಸಂಘಟನೆ ಮಾಡ್ತಾ ಇದ್ವಿ. ಆದ್ರೆ ಹಿಂದೂ ಪರ ಸಂಘಟನೆಗಳು ಕೆಲಸ ಮಾಡೋದು ಅವ್ರಿಗೆ ನಾವು ಬೆಂಬಲಿಸಬೇಕು. ನೀವು ಪ್ರತಿನಿಧಿಸ್ತಾ ಇದ್ದಂತ ಗ್ರಾಮೀಣ ಕ್ಷೇತ್ರದಲ್ಲಿ ಇವರನ್ನು ತಾವು ಕಾರ್ಯಕರ್ತ ಹಿಂದೂ ಸಮಾಜ ಪರವಾಗಿ ಹಿಂದೂ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಈ ತರ ಸಂಘಟನೆಗಳು ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಹಬ್ಬಕುತ್ತಾನೆ ಅಂತ ಮುಂದಾಗಿ ಕೆಲಸ ಮಾಡೋರ ಮೇಲೆ ಹಲ್ಲೆ ಮಾಡಿ ಹೆದರಿಸೋ ಅಂತ ಇದು ಪ್ರಯತ್ನ ಇದೆ. ಆದ್ರೆ ಹಿಂದೂ ಸಂಡಲ್ಲ, ಗಣಸದ ಯಾರು ಹೆದರೋದಿಲ್ಲ ಇತ್ತ ತಿಳ್ಕೊಬೇಕು. ಅವರು ವಿಶೇಷವಾದ ಹಿಂದುತ್ವ ಕಾರ್ಯಕರ್ತ ಅಂದ್ರೆ ರವಿ ಕೋಕಿಕ್ಕರ್. ಅವ್ರ ವಾಸಗುದು ಕ್ಷೇತ್ರ ಅಂದಮೇಲೆ ಹಿಂಡಲ್ಗ ಬಾಲ್ಯಪನದಿಂದ ನಾವು ಅವ್ರು ಗುರ್ತಾ ಇಡ್ತೀವಿ. ಹಿಂದುತ್ವ ಸಲುವಾಗಿ ಬೇಕಾದ ಮಾಡಕ್ಕೆ ರೆಡಿ ಅದಾವ ನಮ್ಮ ಕಾರ್ಯಕರ್ತ. ಅದಕ್ಕೆ ನಾವು ಅಭಯ ಪಾಟೀಲ್ ಸರ್, ಕವಡಗಿ ಮಾಡಿ ಸರ್ ಮತ್ತು ಸಂಜಯ್ ಪಾಟೀಲ್ ಸರ್ ಎಲ್ಲರ ಕೂಡ ಈಗಾಗಲೇ ಭೇಟಾಗಿದ್ದೀವಿ. ಡಾಕ್ಟರ್ಸ್ ಭೇಟಾಗಿದ್ದೀವಿ. ಡಾಕ್ಟರ್ಸ್ ಹೇಳ್ತಾರೆ ಯಾವುದೂ ಪರಿಸ್ಥಿತಿ ತೊಂದರೆ ಇಲ್ಲ, ಅವರು ಔಟ್ ಆಫ್ ಡೇಂಜರ್ ಅದಾರ ಮತ್ತು ಅವರು ಡ್ರೈವರ್ನ ಔಟ್ ಆಫ್ ಡೇಂಜರ್ ಅದ. ಹೀಗಾಗಿ ಕಳೆದ 8 ವರ್ಷಕ್ಕಿಂತ ಪೈಲ ಇಷ್ಟು ಒಂದು ಸಮಸ್ಯೆ ಆಗಿತ್ತು. ಆದರೆ ಅಷ್ಟು ನಂತರ ಭಾಳ ವರ್ಷದಿಂದ 15 ವರ್ಷದಿಂದ ಇವತ್ತಿಯು ಇಂಥ ಶೂಟೌಟ್ ಆಗೋದು ಫಸ್ಟ್ ಟೈಮ್ ಬೆಳಗಾವಿನಲ್ಲಿ ಅತಿ ಶಾಂತ ಶಹರ್ನಲ್ಲಿ ಇವತ್ತು ಆಗಿದ್ದ ನೋಡಿದ್ದೀವಿ. ಈಗಾಗಲೇ ನಾವು ಕಮಿಷನರ್ ಜೋಡಿ ಮತ್ತು DSP ಜೋಡಿನ ಮಾತಾಡಿದ್ದೀವಿ. ತಕ್ಷಣ ಯಾರು ಅದಾರು ಅವ್ರು ಹಿಡಿಬೇಕು, ಅವ್ರು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾರ್ವಾಯಿ ಆಗಬೇಕಂತ ನಾವು ಹೇಳಿದ್ವಿ. ಆದರೆ ನಾಳೆ ಒಂದು ಇವರು ವಿರಾಟ್ ಹಿಂದೂ ಸಮಾವೇಶವನ್ನು ಆಯೋಜಿಸಲಾಗಿದೆ. ಇವರು ಮುಂದಾಗಿ ಅದು ಕಾರ್ಯಕ್ರಮ ಅವ್ರಿಗೆ ಭೇಟ ಆದಮೇಲೆ ಹೇಳ್ತಾರೋ ಕಾರ್ಯಕ್ರಮ ಹೆಂಗೆ ಯಶಸ್ವಿ ಆಗಬೇಕಂತ ಅವ್ರು ಈಗ ಹೇಳಿದ್ರು. ಅವರು ಔಟ್ ಆಫ್ ಡೇಂಜರ್ ಅದಾರು. ನಮ್ಮ ಕಾರ್ಯಕರ್ತ ವಿನಂತಿ ಏನಂದ್ರೆ ನಾಳೆ ಬಂದು ಭೇಟಾಗ್ಬೋದು. ಮತ್ತು ಏನೇನು ಅಫವಾಹ ಎಲೆ ಈ ಕಡೆ ಚರ್ಚೆ ಇರ್ತಾವೆ. ಹಾಂ, ಅವು ಕಿವಿ ಏನೇನು ಹೇಳ್ತಾರೋ ಅದ್ರ ಮೇಲೆ ವಿಶ್ವಾಸ ಇಡಬೇಡ್ರಿ. ನಾಳೆ ತನಕ ನಿಮ್ಗೆ ಎಲ್ಲರಿಗೂ ಯಾರು ಅದಾರು ಇದು ಹಿಂಗೆ ಏನಾದಾರು ಗೊತ್ತಾಗ್ತೈತಿ. ಯಾರೂ ಮಾತು ಕೊಟ್ಟ ಬೇರೆ ಬೇರೆ ಮಾತ ಮೇಲೆ ನಾವು ವಿಶ್ವಾಸ ಇಡಾಕಬೇಡ್ರಿ, ಆತಂಕ ಪಡಿಬೇಡ್ರಿ, ಶಾಂತಿ ಕಾಪಾಡಬೇಕು. ನಾವೆಲ್ಲರೂ ಕೂಡ ನಾಳೆ ನಮ್ಗೆ ಏನು ಹಿಂದೂ ವಿರಾಟ್ ಹಿಂದೂ ಸಭಾ ಅದ ಅದು ಯಶಸ್ವಿ ಮಾಡುವಂತ ಹೇಳ್ಬೋದು.